ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು ಎರಡನೇ ಎಸ್ಸೆನ ನೋಡ್ಕೊಳೋಣ. ಇದು ಬಂದ್ಬಿಟ್ಟು ಇಂಟರ್ನೆಟ್ ಫರ್ಮ್ಸ್ ಬಗ್ಗೆ. ತುಂಬ ಜಾಸ್ತಿ ಪ್ರಾಬಿಬಿಲಿಟಿ ಇರುತ್ತೆ ಇದರ ರಿಲೇಟೆಡು. ಕಂಟಿನ್ಯೂಸ್ ಆಗಿ ಎಡಿಟೋರಿಯಲ್ಸ್ಗಳು, ನ್ಯೂಸು ಕೂಡ ತುಂಬ ಕಂಟಿನ್ಯೂಸ್ ಆಗಿರೋದ್ರಿಂದ ನಮಗೆ ಇದೊಂದು ಮೋಸ್ಟ್ ಪ್ರಾಬಿಬಲ್ ಎಸ್ಸೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನೇನು ನಮಗೆ ಕೇಳ್ಬೋದು ಅಥವಾ ಅದ್ರ ಬಗ್ಗೆ ನಾವು ಏನೇನು ಚಾಲೆಂಜಸ್ ಇದ್ದಾವೆ, ಏನೇನು ರೆಗ್ಯುಲೇಟ್ ಮಾಡ್ಕೋಬೋದು, ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅವನ್ನೆಲ್ಲದನ್ನು ಕೂಡ ಕಂಪ್ಲೀಟಾಗಿ ನೋಡ್ಕೊಳೋಣ. ಸೊ ನಮಗೆ ಪಿ ಡಿ ಎಫ್ಸು ಮತ್ತು ನಮ್ಮ ಗ್ರೂಪ್ ಏನಾದರೂ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರ್ತಾಯಿರುತ್ತೆ. ಸೊ ಈ ಎಸ್ಸೆ ಬಂದ್ಬಿಟ್ಟು ನಮಗೆ ಇಂಟರ್ನೆಟ್ ಫರ್ಮ್ಸ್ ಬಗ್ಗೆ ಇರುವಂಥದ್ದು. ಇವಾಗ ಬಿಗ್ ಟೆಕ್ ಕಂಪನೀಸ್ ಅಂತಂದರೆ ಏನಾಗುತ್ತೆ, ಬಿಗ್ ಟೆಕ್ ಕಂಪನೀಸ್ ಅಂತಂದರೆ ಏನಾಗುತ್ತೆ ಅಂತಂದರೆ ಅವು ಎಷ್ಟು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಅಥವಾ ಎಷ್ಟು ಲೇಬರ್ ಪ್ರೊವೈಡ್ ಮಾಡುತ್ತೆ ಅಂತಂದರೆ ಅದರಿಂದನೇ ಆ ದೇಶದ್ದು ಎಕನಾಮಿ ಕೆಲವೊಂದು ಮಟ್ಟಿಗೆ ಮುಂದಗಡೆ ಪ್ರೊಸೀಡ್ ಆಗ್ತಾಯಿರುತ್ತೆ. ಆ ಥರ ಕಂಪನಿಗಳನ್ನ ನಾವು ಬಿಗ್ ಟೆಕ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂತಂದರೆ ತನ್ನಷ್ಟಕ್ಕೆ ತಾನೇ ಅದು ಎಸ್ಟಾಬ್ಲಿಷ್ ಆಗಿಬಿಟ್ಟು ಡಾಮಿನೆಂಟ್ ಡ್ರೈವರ್ ಆಗಿರುತ್ತೆ ಎಕನಾಮಿಕ್ ಗ್ರೋತಲ್ಲಿ. ಯಾಕೆ ಅಂತಂದರೆ ಕಸ್ಟಮರಿಂದು ಟೇಸ್ಟ್ಗಳನ್ನ ತಿಳ್ಕೊಂಬಿಟ್ಟಿರುತ್ತೆ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲೂ ಕೂಡ ಅದರ ಹೋಲ್ಡು ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೋಸ್ಕರ ನಾವು ಟೆಕ್ನಾಲಜಿ ಕಂಪನಿನ ಜಾಯಂಟು ಅಥವಾ ದೊಡ್ಡ ಟೆಕ್ ಕಂಪನೀಸ್ ಅಂತ ಕರಿತೀವಿ ಅಂತಂದರೆ, ಅವು ನೋಡಿ, ಜನರು ಯಾವ ಥರ ಕಮ್ಯುನಿಕೇಟ್ ಮಾಡ್ಕೊತಾರೆ ಅದ್ರ ಮೇಲೂ ಕೂಡ ಅವರು ಹೋಲ್ಡ್ ಇಟ್ಕೊಂಡಿರ್ತಾರೆ. ಜನರು ಯಾವ ಥರ ಇನ್ಫಾರ್ಮೇಷನ್ನ ಕನ್ಸ್ಯೂಮ್ ಮಾಡ್ಕೊತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತಾರೆ. ಜನರು ಏನು ಶಾಪ್ ಮಾಡ್ತಾರೆ, ಜನರು ಎಲ್ಲಿ ಸೋಷಲೈಸ್ ಮಾಡ್ತಾರೆ, ಇದ್ರ ಎಲ್ಲದ್ರ ಬಗ್ಗೆನೂ ಕೂಡ ಅವರು ಇನ್ಫಾರ್ಮೇಷನ್ನು ಇಟ್ಕೊಂಡಿರ್ತಾರೆ. ಇವಾಗ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ನಿಮ್ಮ ಫೋನಲ್ಲಿ ಕೆಲವೊಂದು ಸರಿ ಅಮೆಜಾನು ಅಥವಾ ಫ್ಲಿಪ್ಕಾರ್ಟು ಓಪನ್ ಮಾಡಿ ಅದರಲ್ಲಿ ಏನೋ ಒಂದು ಬ್ರೌಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸಾಂಪಲ್ಲು ಪಾಲಿಟಿ ಬುಕ್ಕು ಬ್ರೌಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಪಾಲಿಟಿ ಬುಕ್ಕು ಬ್ರೌಸ್ ಮಾಡಿಬಿಟ್ಟು ಸುಮ್ಮನೆ ಉಳ್ಕೊಂಬಿಟ್ಟಿದ್ದೀರಾ, ಏನಾಗುತ್ತೆ, ಕೆಲವೊಂದು ಸರಿ ನೀವು ವೆಬ್ಸೈಟು ಬೇರೆ ಕಡೆ ಬ್ರೌಸ್ ಮಾಡ್ತಿರೋಂಥ ಟೈಮಲ್ಲಿ ತನ್ನಿಂತಾನೆ ಪಾಲಿಟಿ ಬುಕ್ಕಿನ ರೆಕಮೆಂಡೇಷನ್ ತೋರಿಸುತ್ತೆ. ಸೊ ಇದು ಇಷ್ಟು ಪ್ರೈಸಲ್ಲಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ತೋರಿಸ್ಬೋದು, ಫೇಸ್ಬುಕ್ಕಲ್ಲೂ ಕೂಡ ತೋರಿಸ್ಬೋದು. ಸೊ ನೀವೇನಾದರೂ ಪಾಲಿಟಿ ಬುಕ್ಕನ್ನ ಸರ್ಚ್ ಮಾಡ್ಕೊಂಡಿದ್ದೀರಾ ಅಂತಂದರೆ, ನೀವು ಬೇರೆ ವೆಬ್ಸೈಟಲ್ಲಿ ಸರ್ಚ್ ಮಾಡ್ತಿರೋಂಥ ಟೈಮಲ್ಲಿ ನಿಮಗೆ ಅದು ಬೇರೆ ಬುಕ್ ಹಿಸ್ಟ್ರಿ ಬುಕ್ನ ತೋರಿಸ್ಬೋದು ಅಥವಾ ಜಾಗ್ರಫಿ ಜಿ ಸಿ ಲಿಯೋಂಗ್ ತೋರಿಸ್ಬೋದು, ಹಿಸ್ಟ್ರಿ ಸ್ಪೆಕ್ಟ್ರಮ್ ತೋರಿಸ್ಬೋದು, ಶಂಕರ ಐ ಎಸ್ ಬುಕ್ ತೋರಿಸ್ಬೋದು. ಸೊ ಈ ಥರದ ಬುಕ್ಸ್ ಎಲ್ಲ ತೋರಿಸ್ಬೋದು. ಇದನ್ನೆಲ್ಲದನ್ನೂ ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಜನರ ಬಿಹೇವಿಯರ್ನ ಸ್ಟಡಿ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇರ್ತಾರೆ. ಸೊ ಪಾಲಿಟಿ ಬುಕ್ ಪರ್ಚೇಸ್ ಮಾಡ್ಕೊಂಡಿರೋರು ಖಂಡಿತ ಈ ಬುಕ್ಸು ಕೂಡ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಅದೇ ಪ್ರಕಾರ ನೆಕ್ಸ್ಟು ಯಾರು ಈ ಬುಕ್ನ ಪರ್ಚೇಸ್ ಮಾಡ್ಕೊತಾರೆ ಅವ್ರಿಗೂ ಕೂಡ ಈ ಬುಕ್ ಪರ್ಚೇಸ್ ಮಾಡುವಂಥ ಪ್ರಾಬಿಬಿಲಿಟಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಹೇಳೋ ಮೀನಿಂಗ್ ಏನು ಅಂತಂದರೆ, ಈ ಟೆಕ್ನಾಲಜಿ ಕಂಪನೀಸು ಜನರು ಯಾವ ಥರ ಶಾಪ್ ಮಾಡ್ತಾರೆ ಅಥವಾ ಜನರ ಬಿಹೇವಿಯರ್ ಯಾವ ಥರ ಇರುತ್ತೆ, ಯಾವುದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಅವರೊಂದು ಟ್ರೆಂಡು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೋಸ್ಕರನೇ ಅವರು ತುಂಬಾ ಜಾಸ್ತಿ ರಿಸರ್ಚು ಮತ್ತು ಡೆವಲಪ್ಮೆಂಟಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯಾಕೆಂತಂದರೆ ಅದೇ ಥರದವರು ಗೂಡ್ಸು ಮತ್ತು ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತ. ಸೊ ಈಗ ಪಾಲಿಟಿ ಬುಕ್ ಇದೆ ಅಂತ ಹೇಳಿದ ತಕ್ಷಣ ಸ್ಟಾರ್ಟಿಂಗ್ ಅಂತೂ ಪಾಲಿಟಿ ಬುಕ್ಕು ಸೇಲ್ ಆಗ್ತಾಯಿರುತ್ತೆ. ಬಟ್ ಎಕ್ಸಾಮ್ ಟೈಮಲ್ಲಿ ನೀವು ನೋಡ್ಕೋಬೋದು ಪಾಲಿಟಿ ಎಜಿಸ್ಟು ಅಂತಂದರೆ ಕೆಲವೊಂದೇ ಪೇಜಸ್ಗಳಲ್ಲಿ ಎಲ್ಲ ಆರ್ಟಿಕಲ್ಸ್ಗಳು ಅಥವಾ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರೋವಂಥದ್ದೆಲ್ಲ ನಾವು ನೋಡ್ಕೊಂಡಿರ್ಬೋದು. ಸೊ ಈ ಥರ ಒಂದು ಜನರ ಟ್ರೆಂಡನ್ನು ಅವರು ಸ್ಟಡಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇದರಿಂದನೇ ಅವರು ಸಾಫ್ಟ್ವೇರು, ಡಿಸೈನು, ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು ಕಂಪ್ಯೂಟರ್ಸ್ನ, ಅದಾದಮೇಲೆ ಮೊಬೈಲ್ ಡಿವೈಸಸ್ಸು, ಹೋಮ್ ಅಪ್ಲೈನ್ಸಸ್ಸು, ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಥರದ್ದು ರಿಸರ್ಚು ಡೆವಲಪ್ಮೆಂಟ್ ಮಾಡಿಕೊಂಡು ಅವರೆಲ್ಲ ಟೆಕ್ನಾಲಜಿ ಟ್ರೆಂಡ್ಸು ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ. ಸೊ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಬಿಗ್ ಟೆಕ್ ಕಂಪನೀಸ್ಗಳಿಗೆ ಗೂಗಲು, ಫೇಸ್ಬುಕ್ಕು, ಆ್ಯಪಲ್ಲು ಇವೆಲ್ಲದು ಕೂಡ ಬಿಗ್ ಟೆಕ್ನಾಲಜಿಕಲ್ ಕಂಪನೀಸು. ಬಟ್ ಇವಾಗ ನಾವು ಎಸ್ಸೆಯಲ್ಲಿ ಏನು ಡಿಸ್ಕಸ್ ಮಾಡ್ಕೋಬೇಕು ಅಂತಂದರೆ, ಪ್ರಾಬ್ಲಮ್ಸ್ ಏನಿದ್ದಾವೆ ಈ ಟೆಕ್ನಾಲಜಿ ಕಂಪನೀಸ್ಗಳಿಂದ, ಪ್ರಾಬ್ಲಮ್ಸ್ ಏನಿದ್ದಾವೆ, ಪ್ರಾಬ್ಲಮ್ಸು ಯಾವ ಥರ ಅದು ಹುಟ್ಕೊಂಡಿರುವಂಥದ್ದು, ನಾವು ಮುಂಚೆ ಈ ಪ್ರಾಬ್ಲಮ್ಸು ಈ ಥರ ಪ್ರಾಬ್ಲಮ್ಸು ಫೇಸ್ ಮಾಡ್ಕೊಂಡಿದ್ವೋ ಇಲ್ವೋ, ಗೌರ್ಮೆಂಟು ಇದರಲ್ಲಿ ಏನು ಮಾಡ್ಕೋಬೋದು, ಲಾಸ್ಟಲ್ಲಿ ಸೊಲ್ಯೂಷನ್ನು ನಾವು ನೋಡ್ಕೊಳೋಣ. ಸೊ ಇಷ್ಟು ಬಿಗ್ ಟೆಕ್ ಕಂಪನೀಸ್ ಅಥವಾ ನಮಗೆ ಏನಾದರೂ ಇಂಟರ್ನೆಟ್ ಫರ್ಮ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ರೆ ನಾವು ಈ ಥರ ಒಂದು ಡೆಫಿನೇಷನ್ನ ಕೊಟ್ಕೊಂಡಿರ್ಬೋದು, ಒಂಥರ ಇಂಟ್ರೊಡಕ್ಷನ್ನ ಈ ಥರ ಕೊಟ್ಕೊಂಡಿರ್ಬೋದು. ಮೇಜರ್ ಪ್ರಾಬ್ಲಮ್ ಏನಾಗ್ತಿರೋದು ಅಂತಂದರೆ ಮೋನೋಪೊಲಿ ಪವರ್ ಅಂತ. ಸೊ ಈ ಟೆಕ್ ಕಂಪನೀಸ್ ಏನು ಮಾಡ್ಕೊತಾ ಇದ್ದಾವೆ, ಮೋನೋಪೊಲಿ ಆಗಿಬಿಡಬೇಕು ಅಂತ. ಮೋನೋಪೊಲಿ ಅಂತಂದರೆ ಏನು, ಮೋನೋ ಅಂತಂದ್ರೇ ಒನ್ ಅಂತ, ಮೋನೋ ಅಂತಂದರೆ ಒನ್, ಡುವೆಲ್ ಅಂತಂದರೆ ಟೂ ಅಲ್ಲ, ಅದೇ ಥರ ಮೋನೋ ಅಂತಂದರೆ ಒನ್ ಅಂತಂದರೆ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಆ ಕಂಪನಿ ಬಿಟ್ಬಿಟ್ಟು ಬೇರೆ ಯಾವುದೂ ಕೂಡ ಇರಬಾರ್ದು ಅಂತ. ಈಗ ಎಕ್ಸಾಂಪಲ್ಲು ಫೇಸ್ಬುಕ್ನ ನಾವು ತೊಗೊಳೋಣ. ಸೊ ಫೇಸ್ಬುಕ್ಕು ಮುಂಚೆಯಿಂದನೂ ಕೂಡ ಬರೀ ಫೇಸ್ಬುಕ್ಕು ಮಾರ್ಕ್ ಜಕರ್ಬರ್ಗು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಅದಾದಮೇಲೆ ನಮಗೆ ಬೇರೆ ಬೇರೆ ಥರ ಟೆಕ್ನಾಲಜಿ ಕಂಪನೀಸು ಅಥವಾ ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಬರ್ತಾಯಿತ್ತು. ಎಕ್ಸಾಂಪಲಿಗೆ ನಾವು ನೋಡ್ಕೋಬೇಕು ಅಂತಂದರೆ ಸ್ನ್ಯಾಪ್ಚ್ಯಾಟ್, ಸೊ ಸ್ನ್ಯಾಪ್ಚ್ಯಾಟ್ ಇದೆ, ಅದಾದಮೇಲೆ ಇನ್ಸ್ಟಾಗ್ರಾಮ್ ಇದೆ,
ಸೊ ಈ ಥರದ್ದು ನಮಗೆ ಬೇರೆ ಬೇರೆ ಇದು ಎಕ್ಸಾಂಪಲಿಗೆ ಇಷ್ಟೇ ಹೇಳಿರುವಂಥದ್ದು, ಬಟ್ ಬೇರೆ ಇನ್ನೂ ತುಂಬ ಜಾಸ್ತಿನೇ ಇದ್ದಾವೆ. ಸೊ ಈಗ ಇನ್ಸ್ಟಾಗ್ರಾಮು ಸಪ್ರೇಟ್ ಆಗಿತ್ತು, ಬಟ್ ಏನಾಯಿತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನ ಅಕ್ವೈರ್ ಮಾಡ್ಕೊಂಬಿಡ್ತು. ಯಾಕೆ ಅಂತಂದರೆ ಮೋನೋಪೊಲಿ, ಅವ್ರು ಹೇಳಿರೋ ಥರನೇ ಇರಬೇಕು, ಅವರಷ್ಟೇ ಪ್ಲೇಯರ್ ಇರಬೇಕು ಅಂತ ಹೇಳ್ಬಿಟ್ಟು. ಇವರು ಸ್ನ್ಯಾಪ್ಚಾಟ್ಗೂ ಕೂಡ ಅವರು ಅಪ್ರೋಚ್ ಮಾಡ್ಕೊಂಡಿದ್ರು, ಬಟ್ ಅವರು ಅದನ್ನು ಒಪ್ಕೊಂಡಿರ್ತಿರಲಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಇವರು ವಾಟ್ಸ್ಯಾಪ್ನೂ ಕೂಡ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಈ ಥರ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಎಲ್ಲಿ ಜನರು ಸೋಷಲೈಸ್ ಮಾಡ್ಕೊತಾ ಇರ್ತಾರೆ ಅಥವಾ ಎಲ್ಲಿ ಜನರು ಕಮ್ಯುನಿಕೇಟ್ ಮಾಡ್ಕೊತಾ ಇರ್ತಾರೆ ಅದನ್ನು ಎಲ್ಲದನ್ನೂ ಕೂಡ ಅವರು ಅಕ್ವೈರ್ ಮಾಡಿಕೊಂಡು ಅವ್ರದ್ದೇ ಅಲ್ಲಿ ಪವರು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮೇನ್ ಫೋಕಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೇ ನಮಗೆ ಇರೋಂಥ ಮೇಜರ್ ಚಾಲೆಂಜು, ಸೊ ಇದನ್ನು ನಾವು ಒಂದು ಟೆಲಿಕಾಮ್ ಕಂಪ್ನೀಸ್ಗಳ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡು ನೋಡ್ಕೊಳೋಣ. ಅದು ನಮಗೆ ಎಡಿಟೋರಿಯಲಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಿದ್ರು, ಬಟ್ ಅದು ಇವಾಗ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ನೋಡ್ಕೊಳೋಣ. ಸೊ ಇದರ ರಿಲೇಟೆಡು ಇನ್ವೆಸ್ಟಿಗೇಷನ್ಸ್ ತುಂಬಾ ಜಾಸ್ತಿ ನಡೀತಾ ಇದೆ. ಯುರೋಪಿಯನ್ ಯೂನಿಯನ್ ಕೂಡ ನಡೆಸ್ತಾ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನು ಕೂಡ ಅದನ್ನು ನಡೆಸ್ತಾ ಇದೆ. ನೀವು ಎಷ್ಟೊಂದು ಸರಿ ನ್ಯೂಸಲ್ಲಿ ನೋಡ್ಕೊಂಡಿರ್ಬೋದು, ಫೇಸ್ಬುಕ್ಕಿನ ಸಿಇಒನ ಕರೆದಿರುವಂಥದ್ದು, ಅವ್ರನ್ನ ಎಂಕ್ವೈರ್ ಮಾಡಿರುವಂಥದ್ದು, ಅಥವಾ ನಮಗೆ ಬೇರೆ ಗೂಗಲ್ ಸಿಇಒನ ಕರೆದಿರುವಂಥದ್ದು ಅವ್ರನ್ನ ಎಂಕ್ವೈರ್ ಮಾಡಿರುವಂಥದ್ದು, ಈ ಥರದ್ದೆಲ್ಲದು ಕೂಡ ನಾವು ನ್ಯೂಸಲ್ಲಿ ತುಂಬಾ ಜಾಸ್ತಿ ನೋಡ್ಕೊಂಡಿದ್ದೀವಿ. ಸೊ ಅದರ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಯಾವುದಕ್ಕೋಸ್ಕರ ನಡೆಸ್ತಾ ಇದ್ದಾರೆ ಅಂತಂದರೆ, ಯಾವ ಥರ ಇವರು ತಮ್ಮ ಪವರ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಇದರಿಂದ ಸೊಸೈಟಿಗೆ ಏನು ಹಾರ್ಮ್ ಆಗುತ್ತೆ, ಏನು ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ಕೊತಾ ಇರ್ತಾರೆ. ಅಬ್ಯೂಸ್ ಆಫ್ ಮೋನೋಪೊಲಿಸ್ಟಿಕ್ ಪವರ್, ಎಸ್ಪೆಷಲಿ ಇದರಲ್ಲಿ ನಾವು ಮೆನ್ಷನ್ ಮಾಡ್ಕೋಬೇಕು ಅಂತಂದರೆ, ಕಂಪ್ಲೀಟಾಗಿ ಎರಡು ಜಾಯಿಂಟ್ ಇರುವಂಥದ್ದು ನಮಗೆ ಫೇಸ್ಬುಕ್ ಒಂದಿದೆ, ಅದ್ರ ಜೊತೆಗೆ ಗೂಗಲ್ ಒಂದಿದೆ. ಏನು ಮಾಡ್ಕೊತಾ ಇರ್ತಾರೆ, ತುಂಬಾ ಸರಿ ಇವ್ರು ಏನು ಮಾಡ್ಕೊತಾರೆ ಅಂತಂದರೆ, ಈ ಕಂಪನಿ ಬೇರೆ ಕಂಪನೀಸ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋವಂಥದ್ದು ತಮ್ಮ ಫೀಲ್ಡ್ನ ಎಂಟರ್ ಮಾಡದೇ ಇರೋ ಹಂಗೆ, ಅದನ್ನು ನಾವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡಿದ್ದೀವಿ. ಈಗ ಅಕಸ್ಮಾತ್ ಯಾವುದಾದ್ರು ಹೊಸ ಕಂಪನಿ ಬರ್ತಾ ಇದೆ ಅಂತಂದರೆ ಇವ್ರೇನು ಮಾಡ್ಕೊತಾರೆ, ಅದನ್ನು ಅಕ್ವೈರ್ ಮಾಡ್ಕೊಂಬಿಟ್ಟಿರ್ತಾರೆ, ಅದನ್ನು ಇವರು ಕಂಪ್ಲೀಟಾಗಿ ಅಕ್ವೈರ್ ಮಾಡ್ಕೊಂಬಿಟ್ಟಿರ್ತಾರೆ. ಅದರ ಜೊತೆಗೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದರೆ, ಅಕ್ವೈರ್ ಮಾಡ್ಕೊಳ್ಳೋದಲ್ಲದೇ ಅದೊಂದೇ ಮೇಜರ್ ಜಾಯಿಂಟ್ ಇರೋದ್ರಿಂದ ಅವರು ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಕಂಪನೀಸ್ಗೆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಫೇವರ್ ಮಾಡ್ಕೊಂಡಿರ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಏನಿರುತ್ತೆ ಮಾರ್ಕೆಟಲ್ಲಿ ಅದು ಕಂಪ್ಲೀಟಾಗಿ ಡೌನ್ ಆಗೋಗ್ಬಿಟ್ಟಿರುತ್ತೆ. ಯಾಕಂತಂದರೆ ಕೆಲವೊಬ್ಬರೇ ಅಷ್ಟೇ ಪ್ರಿಫರ್ ಮಾಡ್ಕೊತಾ ಇರ್ತಾರೆ, ಕೆಲವೊಬ್ಬರು ಪ್ರಿಫರ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಇವರು ಒಂದೇ ಪ್ಲೇಯರ್ ಇರೋದ್ರಿಂದ ಅವರು ಜಾಸ್ತಿ ಪ್ರಿಫರೆನ್ಸು ತಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೇ ಕೊಡ್ತಾ ಇರ್ತಾರೆ. ಈ ಥರದ್ದು ಒಂದು ಮೋನೋಪೊಲಿ ಪವರು ಈಗ ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಇದಾಗಲೇ ಸುಮಾರು 4-5 ವರ್ಷದಿಂದ ಸ್ಟಾರ್ಟ್ ಆಗಿದೆ ಇವುದೆಲ್ಲ ಮೋನೋಪೊಲಿ ಪವರು, ಇವಾಗಲೂ ಕೂಡ ಪ್ರೊಸೀಡಲ್ಲಿ ನಡೀತಾ ಇದೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಎಲ್ಲ ದೇಶದವರು ಕೂಡ ಇದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಬೇಕು, ಒಂದು ರೆಗ್ಯುಲೇಷನ್ ಹಾಕಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಎಲ್ಲ ಬೇಸಿಕ್ಸು ಕೂಡ ಗೊತ್ತಿದ್ದರೆ ಇದಕ್ಕೆ ಆನ್ಸರ್ ಕೂಡ ಒಂದು ತುಂಬ ಚೆನ್ನಾಗಿ ನಾವು ಕನ್ಕ್ಲೂಡ್ ಮಾಡ್ಕೊಂಡಿರ್ಬೋದು. ಇವಾಗ ನಾರ್ಮಲ್ಲು ನಾವು ಇಂಟರ್ನೆಟ್ ಸರ್ವೀಸಸ್ಸು ಮತ್ತು ಟೆಲಿಕಾಮ್ ಕಂಪನೀಸ್ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಮತ್ತು ಏನೇನು ಚಾಲೆಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಸೊ ಟೆಲಿಕಾಮ್ ಕಂಪನೀಸ್ ಅಂತಂದರೆ ನಾವೀಗ ಎಕ್ಸಾಂಪಲಿಗೆ ಏರ್ಟೆಲ್ಲು, ಜಿಯೋ ಇವನ್ನೆಲ್ಲದನ್ನು ಕೂಡ ತೊಗೊಂಡಿರೋಣ. ಇಂಟರ್ನೆಟ್ ಸರ್ವೀಸಸ್ಗೆ ನಾವು ಎಕ್ಸಾಂಪಲು ಗೂಗಲು, ಫೇಸ್ಬುಕ್ಕು ಇವನ್ನು ತೊಗೊಂಡಿರೋಣ. ಯಾಕಂತಂದರೆ ಇವು ಕೂಡ ನಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತವೆ, ಇವು ಕೂಡ ನಮಗೆ ಇದರಿಂದನೂ ನಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಆಗುತ್ತೆ. ಯಾಕಂತಂದರೆ ಇಂಟರ್ನೆಟ್ ಸರ್ವೀಸಸ್ ಯೂಸ್ ಮಾಡ್ಕೊತೀವಲ್ಲ, ಅದೇ ಥರ ಇಲ್ಲಿ ನಾವು ಬೇರೆ ಕಮ್ಯುನಿಕೇಟು ಕೂಡ ಮಾಡ್ಕೊತೀವಿ, ಇಲ್ಲೂ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಕೊತಾ ಇರ್ತೀವಿ. ಬಟ್ ಏನಾಗುತ್ತೆ, ಟೆಲಿಕಾಮ್ ಕಂಪನೀಸ್ಗೆ ರೂಲ್ಸು ರೆಗ್ಯುಲೇಷನ್ ಎಲ್ಲ ಗೌರ್ಮೆಂಟು ಇಟ್ಟಿದೆ, ಇಂಟರ್ನೆಟ್ ಸರ್ವೀಸಸ್ಗೆ ಆ ಥರ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಸೊ ಅದಕ್ಕೆ ಇವುಗಳನ್ನ ನಾವು ಒಂದ್ಸರಿ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಟೆಲಿಕಾಮ್ ಕಂಪನೀಸು ಇದೇನು ಮಾಡ್ಕೊತಾ ಇರ್ತವೆ, ರೈವಲ್ ಆಗಿರೋಂಥ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ಅದೇ ನಾವು ಇಂಟರ್ನೆಟ್ ಸರ್ವೀಸಸ್ ನೋಡ್ಕೋಬೇಕು ಅಂತಂದರೆ, ಇವರು ನಾನ್ ರೈವಲ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾಯಿರ್ತಾರೆ. ಸೊ ಈಗ ಅಲ್ಲಿ ಹೊಸ ವರ್ಡ್ ಏನು ನಾವು ನೋಡ್ಕೊಂಡಿರೋಂಥದ್ದು, ನಾನ್ ರೈವಲ್ ಹಾಗೂ ರೈವಲ್ ಆಗಿರೋಂಥ ಇನ್ಫಾರ್ಮೇಷನ್. ಯಾಕೆ ನಾನ್ ರೈವಲ್ಲು ಅಂತಂದರೆ, ಈಗ ನೀವು ಏರ್ಟೆಲ್ ನೆಟ್ವರ್ಕ್ ಯೂಸ್ ಮಾಡ್ಕೊತಾ ಇದ್ದರೆ ನೀವು ಜಿಯೋ ನೆಟ್ವರ್ಕ್ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಕೆಲವೊಬ್ಬರು 2 SIM 3 SIM ಯೂಸ್ ಮಾಡ್ಕೊತಾರೋರು ಬಿಟ್ಬಿಟ್ಟು ನಾವು ನಾರ್ಮಲಾಗಿ ಹೇಳ್ತಾರಂಥದ್ದು, ಅಕಸ್ಮಾತ್ ಒಂದೇ ಕೊಟ್ಟರೆ ನಿಮಗೆ ಆಪ್ಷನ್ನು ಯಾವುದಾದ್ರೂ ಒಂದು ನೆಟ್ವರ್ಕ್ನ ನೀವು ಚೂಸ್ ಮಾಡ್ಕೊಂಡಿರ್ಬೋದು, ಕರೆಕ್ಟ್ ಅಲ್ವಾ? ಬಟ್ ಅದೇ ಇಲ್ಲಿ ನೀವು ಗೂಗಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ ತಕ್ಷಣ ನೀವು ಫೇಸ್ಬುಕ್ ಯೂಸ್ ಮಾಡಲ್ಲ ಅಂತ ಇಲ್ಲ. ಸೊ ಫೇಸ್ಬುಕ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ ತಕ್ಷಣ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂತ ಇಲ್ಲ. ಸೊ ಅದಕ್ಕೆ ಇವ್ರ ಮಧ್ಯದಲ್ಲಿ ನಾನ್ ರೈವಲ್ ಸರ್ವೀಸಸ್ನ ಇವರು ಪ್ರೊವೈಡ್ ಮಾಡ್ತಾಯಿರ್ತಾರೆ, ನಾನ್ ರೈವಲ್ ಗೂಡ್ಸ್ನ ಇವರು ಪ್ರೊವೈಡ್ ಮಾಡ್ತಾಯಿರ್ತಾರೆ. ಬಟ್ ನಾವಿಲ್ಲಿ ಟೆಲಿಕಾಮ್ ಕಂಪನೀಸ್ಗಳಲ್ಲಿ ನೋಡ್ಕೋಬೇಕು ಅಂತಂದರೆ ಇವರೆಲ್ಲ ರೈವಲ್ ಇನ್ ನೇಚರ್ ಇರುತ್ತೆ. ಅಂತಂದರೆ ಇವರು ಅಕಸ್ಮಾತ್ 200 ರೂಪಾಯಿಗೆ 1 GB ಎಕ್ಸಾಂಪಲ್ಗೆ ಹೇಳ್ತಾರೋಂಥದ್ದು, ಇವಾಗ ತುಂಬ ಕಮ್ಮಿ ಆಗಿದೆ ರೇಟು. ಸೊ ಇವಾಗ 200 ರೂಪಾಯಿ ಇವ್ರು 1 GB ಪ್ರೊವೈಡ್ ಮಾಡ್ತಾಯಿದ್ದಾರೆ ಅಂತಂದರೆ ಇವ್ರು ಕಾಂಪಿಟೇಷನಲ್ಲಿರೋದ್ರಿಂದ ಇವ್ರೇನು ಮಾಡ್ತಾರೆ, 200 ರೂಪಾಯಿಗೆ ನಾವು 1 GBನೂ ಕೊಡ್ತೀವಿ, ಅದ್ರ ಜೊತೆಗೆ ಕಾಲ್ಸು ಕೂಡ ಮಾಡಿಕೊಡ್ತೀವಿ ಆ ಥರದ್ದು. ಅಂತಂದರೆ ಒಂದು ಮಾಡುವಂಥ ಸರ್ವೀಸಸ್ಸು ಇನ್ನೊಬ್ಬರಿಗೆ ಕಾಂಪಿಟೇಷನ್ನ
ಹುಟ್ಟಿಸೋವಂಥ ಸರ್ವಿಸಸ್ನ ಇವರು ಮಾಡ್ಕೊತಾ ಇರ್ತಾರೆ. ಇದು ಫಸ್ಟ್ ಡಿಫ್ರೆನ್ಸ್ ನಮ್ಮಲ್ಲಿ ಇರೋವಂಥದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಟೆಲಿಕಾಮ್ ಕಂಪನೀಸ್ಗಳದ್ದು ಜ್ಯೂರಿಸ್ಡಿಕ್ಷನ್ ಇರುತ್ತೆ. ಅಂತಂದರೆ ಟೆಲಿಕಾಮ್ ಕಂಪನೀಸ್ಗಳಿಗೆ ಒಂದು ಬೌಂಡ್ರಿ ಅಂತ ಇರುತ್ತೆ. ಟೆಲಿಕಾಮ್ ಕಂಪನೀಸ್ಗಳಿಗೆ ಒಂದು ಬೌಂಡ್ರಿ ಅಂತ ಇರುತ್ತೆ. ಸೊ ಅವರು ಸ್ಪೆಕ್ಟ್ರಮ್ಸ್ಗಳೆಲ್ಲದೂ ಕೂಡ ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಲೀಸ್ ಮೇಲೆ ತೊಗೊಂಡಿರ್ತಾರಲ್ಲ, ಆದರೂ ಹೊರಗಡೆ ಅವರು ಯೂಸ್ ಮಾಡ್ಕೊಳೋಕ್ಕಾಗಲ್ಲ. ಬಟ್ ಅದೇ ನಾವು ಇಂಟರ್ನೆಟ್ ಸರ್ವಿಸಸ್ನ ನೋಡ್ಕೋಬೇಕು ಅಂತಂದರೆ ಅವಕ್ಕೆ ಯಾವುದೇ ಥರದ್ದು ಕೂಡ ಬೌಂಡ್ರಿ ಇರಲ್ಲ. ಇದೊಂದು ಮೇಜರ್ ಡಿಫ್ರೆನ್ಸ್ ಆಗಿರುತ್ತೆ. ನೆಕ್ಸ್ಟು ನಾವು ನೇಚರ್ ಆಫ್ ಪ್ರಾಡಕ್ಟನ್ನು ನಾವು ನೋಡ್ಕೋಬೇಕು ಅಂತಂದರೆ ಇವರು ಟೆಲಿಕಾಮ್ ಕಂಪನೀಸು ಎಕ್ಸ್ಕ್ಲೂಡೇಬಲ್ ಇವರು ಪ್ರಾಡಕ್ಟನ್ನು ಯೂಸ್ ಮಾಡ್ಕೊತಾ ಇರ್ತಾರೆ. ಅದೇ ಇಂಟರ್ನೆಟ್ ಫರ್ಮ್ಸ್ ಬಂದುಬಿಟ್ಟು ನಾನ್ ಎಕ್ಸ್ಕ್ಲೂಡೇಬಲ್ ಅಂತ ಹೇಳ್ಬಿಟ್ಟು ಇವರು ಯೂಸ್ ಮಾಡ್ಕೊತಾ ಇರ್ತಾರೆ. ಈಗ ಇದರಲ್ಲಿ ಎಕ್ಸ್ಕ್ಲೂಡೇಬಲ್ ಅಂತಂದ್ರೆ ಏನು, ನಾನ್ ಎಕ್ಸ್ಕ್ಲೂಡೇಬಲ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಯಾಕಂತಂದರೆ ಅದರ ಬೇಸಿಸ್ ಮೇಲೇ ನಮಗೆ ಆ್ಯಕ್ಚುಲಾಗಿ ಇರುವಂಥ ಪ್ರಾಬ್ಲಮ್ ಗೊತ್ತಾಗಿ ಅದರ ರಿಲೇಟೆಡು ನಾವು ಸೊಲ್ಯೂಷನ್ನು ಕೂಡ ಪ್ರೊವೈಡ್ ಮಾಡ್ಕೊಂಡಿರ್ಬೋದು. ಎಕ್ಸ್ಕ್ಲೂಡೇಬಲ್ ಅಂತಂದರೆ ಯಾರಿಗಾದರೂ ತೆಗಿಬೋದು ಅಥವಾ ಬರೀ ಪರ್ಟಿಕ್ಯುಲರ್ ಒಂದೇ ಗ್ರೂಪಿಗೆ ಕೊಡಬಹುದು ಆ ಥರದ್ದು. ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ಕೊಳೋಣ. ಈಗ ನೀವು ಅಮೆಜಾನು ಅಥವಾ ನೆಟ್ಫ್ಲಿಕ್ಸು ಇವನ್ ಏನಾದರೂ ಯೂಸ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡುತ್ತೆ, ನೆಟ್ಫ್ಲಿಕ್ಸಿಗೆ ರೆಂಟ್ ಇರುತ್ತೆ, ಅಮೆಜಾನ್ ಪ್ರೈಮು ಎಕ್ಸಾಂಪಲು ಇದಕ್ಕೂ ಕೂಡ ರೆಂಟ್ ಇರುತ್ತೆ. ಸೊ ಯಾರು ರೆಂಟ್ ಪ್ರೊವೈಡ್ ಮಾಡ್ತಾರೆ ಅವ್ರಿಗಷ್ಟೇ ಇವರು ತಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಯಾರು ರೆಂಟ್ ಪ್ರೊವೈಡ್ ಮಾಡ್ತಾರೆ ಅವ್ರಿಗಷ್ಟೇ ಇವರು ತಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಯಾರು ರೆಂಟ್ ಪ್ರೊವೈಡ್ ಮಾಡಲ್ಲ ಆ ಸರ್ವಿಸಸ್ನ ಯೂಸ್ ಮಾಡ್ಕೊಳೋಕ್ಕಾಗಲ್ಲ, ಅದನ್ನು ನಾವೇನಂತ ಕರಿತೀವಿ, ಎಕ್ಸ್ಕ್ಲೂಡೇಬಲ್ ಅಂತ. ಅಂತಂದರೆ ಕೆಲವೊಬ್ಬರನ್ನ ಎಕ್ಸ್ಕ್ಲೂಡ್ ಮಾಡ್ಕೋಬಹುದು ಅಂತ. ನಾನ್ ಎಕ್ಸ್ಕ್ಲೂಡಬಲ್ ಅಂತಂದರೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳೋವಂಥದ್ದು. ಈಗ amazon.in ಎಕ್ಸಾಂಪಲ್ಲು, amazon.in ಇದನ್ನು ಯಾರು ಬೇಕಾದರೂ ಕೂಡ ಯೂಸ್ ಮಾಡಿಕೊಂಡು ಆರ್ಡರ್ ಮಾಡ್ಕೋಬೋದು. ಅಂತಂದರೆ ತಮ್ಮ ತಮ್ಮ ಲೊಕೇಶನಲ್ಲಿ ಡೆಲಿವರ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಂಡಿರಲೇಬೇಕು, ಇದರಲ್ಲಿ ಏನು ಎಕ್ಸ್ಕ್ಲೂಡಬಲ್ ಅಂತ ಬರಲ್ಲ. ಇನ್ನು ಎಕ್ಸಾಂಪಲ್ ನಾವು ನಾರ್ಮಲ್ ಕನೆಕ್ಟಿವಿಟಿ ನೋಡ್ಕೋಬೇಕು, ರೋಡ್ಸು ಅಂತಂದರೆ ಇದನ್ನು ಕೂಡ ನಾ ಕೆಲವೊಬ್ಬರಷ್ಟೇ ಯೂಸ್ ಮಾಡ್ಕೋಬೇಕು, ಕೆಲವೊಬ್ಬರಷ್ಟೇ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇರಲ್ಲ. ಸೊ ಕೆಲವೊಂದು ಕಡೆ ಕಂಡೀಷನ್ಸ್ ಇರುತ್ತೆ, ಎಕ್ಸಾಂಪಲ್ ನೈಸ್ ರೋಡು ಅಥವಾ ಟೋಲು, ಬಟ್ ನಾವು ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಿರೋವಂಥದ್ದು. ಇದು ರೋಡ್ಸ್ನ ಬರೀ ಇವ್ರಿಗಷ್ಟೇ ಮಾಡಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ಮಾಡ್ಕೊತಾ ಇರಲ್ಲ. ಸೊ ಇಲ್ಲಿ ಹೇಳೋ ಮೀನಿಂಗ್ ಏನು ಅಂತಂದರೆ, ಈ ಥರ ನಾನ್ ಎಕ್ಸ್ಕ್ಲೂಡೇಬಲ್ ಅಥವಾ ಎಲ್ಲರಿಗೂ ಯೂಸ್ ಆಗುವಂಥ ಸರ್ವಿಸಸ್ನ ಪ್ರೊವೈಡ್ ಮಾಡುವಂಥದ್ದು ಯೂಶ್ವಲಾಗಿ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾಯಿರುತ್ತೆ. ಇದು ತುಂಬ ಇಂಪಾರ್ಟೆಂಟು. ನಮಗೆ ರೋಡ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಇದೆಲ್ಲದು ಕೂಡ ಮೇಜರ್ಲಿ ಯಾರು ಪ್ರೊವೈಡ್ ಮಾಡ್ತಾರೆ ನಮಗೆ, ಇದನ್ನು ಮೇಜರ್ಲಿ ನಮಗೆ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಯಾಕೆ ಅಂತಂದರೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗಿರುತ್ತಲ್ಲ, ಅದಕ್ಕೋಸ್ಕರ ಬರೀ ಅದನ್ನು ಗೌರ್ಮೆಂಟೇ ಪ್ರೊವೈಡು ಮಾಡ್ತಾ ಇರುತ್ತೆ. ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಈಗ ಅಮೆಜಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇವೆಲ್ಲದು ಕೂಡ ಎಕ್ಸ್ಕ್ಲೂಡೇಬಲ್. ಬಟ್ ಇಂಟರ್ನೆಟ್ ಸರ್ವಿಸಸ್ ಇದೆಯಲ್ಲ ಅದು ನಾನ್ ಎಕ್ಸ್ಕ್ಲೂಡೇಬಲ್, ಕರೆಕ್ಟ್ ಅಲ್ವಾ? ಸೊ ಈಗ ಗೂಗಲಿಂದ ನಾವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ಅದನ್ನು ಯಾರು ಬೇಕಾದರೂ ಕೂಡ ಪ್ರೊವೈಡ್ ಮಾಡ್ಕೊಂಡಿರ್ಬೋದು ಇನ್ಫಾರ್ಮೇಷನ್ನು. ಸೊ ನೋಡಿ ಇಲ್ಲಿ ಡಿಫರೆನ್ಸ್ ಏನಾಗ್ತಾ ಇದೆ, ನಾರ್ಮಲಾಗಿ ನಾನ್ ಎಕ್ಸ್ಕ್ಲೂಡೇಬಲ್ ಯಾರು ಪ್ರೊವೈಡ್ ಮಾಡಬೇಕು, ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕು. ಬಟ್ ಇಲ್ಲಿ ಗೂಗಲ್ ಪ್ರೊವೈಡ್ ಮಾಡ್ತಾ ಇದೆ. ಈ ಗೌರ್ಮೆಂಟು ನಾನ್ ಎಕ್ಸ್ಕ್ಲೂಡೇಬಲ್ ಗೂಡ್ಸ್ ಏನು ಪ್ರೊವೈಡ್ ಮಾಡುತ್ತೆ ಅದಕ್ಕೆ ಅಮೌಂಟ್ ಎಲ್ಲಿಂದ ತರುತ್ತೆ ಗೂಗಲು, ಅದಕ್ಕೆ ಅಮೌಂಟು ಟ್ಯಾಕ್ಸ್ ಪೇರಿಂದನೇ ತರುತ್ತೆ. ಇವಾಗ ರೋಡ್ಸು, ರೈಲ್ವೇಸು, ಬೇರೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದರೆ ಅಮೌಂಟು ನಾವೇ ಕಟ್ಟಿರ್ತೀವಿ. ಅಂತಂದರೆ ನಾವು ಸಿಟಿಸನ್ಸಾಗಿ ಟ್ಯಾಕ್ಸ್ ಏನು ಕಟ್ಟಿರ್ತೀವಿ ಅದನ್ನೇ ಗೌರ್ಮೆಂಟು ಕೂಡ ಯೂಸ್ ಮಾಡ್ಕೊತಾ ಇರುತ್ತೆ, ಆ ಸೋರ್ಸಿಂದನೇ ಅವರು ಮಾಡ್ಕೊತಾ ಇರ್ತಾರೆ. ಬಟ್ ಅದೇ ನಾವು ಈ ಥರ ಗೂಗಲು, ಫೇಸ್ಬುಕ್ಕು ಇವನ್ನೆಲ್ಲ ನೋಡ್ಕೋಬೇಕು ಅಂತಂದರೆ ಇವ್ರಿಗೆ ಯಾರು ಪ್ರೊವೈಡ್ ಮಾಡ್ತಾರೆ, ಇವರಿಗೆ ಈ ಥರ ಟ್ಯಾಕ್ಸ್ಗಳೆಲ್ಲ ಪ್ರೊವೈಡ್ ಮಾಡಲ್ಲಲ್ಲ, ಅದಕ್ಕೆ ಇವರು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಈಗ ನೀವು ವೀಡಿಯೋ ನೋಡ್ಕೊತಾ ಇರಬೇಕಾದ್ರೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾಯಿರತ್ತೆ, ಇಲ್ಲ ಫೇಸ್ಬುಕ್ಕಲ್ಲೂ ಕೂಡ ಕೆಲವೊಂದು ಸರಿ ವೀಡಿಯೋಸ್ ನೋಡ್ಕೊತಾ ಇರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾಯಿರತ್ತೆ. ಆ ಅಡ್ವರ್ಟೈಸ್ಮೆಂಟ್ಸ್ಗಳಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ರೆವೆನ್ಯೂ ಜನ್ರೇಟ್ ಆಗಿರುತ್ತೆ. ಸೊ ಈ ಅಡ್ವರ್ಟೈಸ್ಮೆಂಟ್ಸ್ಗಳಿಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅವರು ಇನ್ಫಾರ್ಮೇಷನ್ನು ಕೂಡ ಸೇಲ್ ಮಾಡ್ತಾ ಇರ್ತಾರೆ ಥರ್ಡ್ ಪಾರ್ಟಿಗೆ. ಸೊ ಪ್ರಾಬ್ಲಮ್ಮು ಇದೇ ಆಗಿರುವಂಥದ್ದು. ಮೋನೋಪೊಲಿನೂ ಇದೆ, ಅದ್ರ ಜೊತೆಗೆ ನಾವು ಫ್ರೀಯಾಗಿ ಇನ್ಫಾರ್ಮೇಷನ್ನ ತೊಗೊತಾ ಇದ್ದೀವಿ ಗೂಗಲಲ್ಲಿ. ಅಂತಂದರೆ ಅವರು ನಮ್ಮ ಇನ್ಫಾರ್ಮೇಷನ್ನ ಫ್ರೀಯಾಗಿ ಬೇರೆ ಕಂಪನಿಗೆ, ನಮ್ಮಿಂದ ಕನ್ಸೆಂಟ್ ತೊಗೊಂಬಿಟ್ಟು ಅವ್ರೇನು ಮಾಡ್ಕೊತಾ ಇರ್ತಾರೆ, ಬೇರೆ ಕಂಪನೀಸ್ಗಳಿಗೆ ಅಮೌಂಟ್ ಇಸ್ಕೊಂಬಿಟ್ಟು ಸೇಲ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರ ನಾವೇ ಒಂದು ಪ್ರಾಡಕ್ಟಾಗಿ ಇಟ್ಕೊಂಡಿರ್ತೀವಿ. ಸೊ ಈಗ ವೆನ್ ಅ ಮಾರ್ಕೆಟ್ ಬೇಸ್ ಇನ್ಕ್ರೀಸಸ್ ದೇ ಬಿಕಮ್ ಮೋನೋಪೊಲಿ. ಇವಾಗ ಬರೀ ಗೂಗಲು, ಇವಾಗ ಗೂಗಲಿಗೆ ಆಲ್ಟರ್ನೇಟಿವ್, ಮುಂಚೆ ನಾವು ನೋಡ್ಕೋಬೇಕು ಅಂತಂದರೆ ಒಂದು 7-8 ವರ್ಷದ ಮುಂಚೆ ಯಾಹೂ ಕೂಡ ಇತ್ತು ಆಲ್ಟರ್ನೇಟಿವ್ ಸರ್ಚ್ ಇಂಜಿನಾಗಿ. ಇವಾಗಲೂ ಕೂಡ ತುಂಬಾ ಸರ್ಚ್ ಇಂಜಿನ್ಸ್ಗಳಿದ್ದಾವೆ, ಎಕ್ಸಾಂಪಲು ಬಿಂಗ್ ಅಂತ ಇದೆ, ಮತ್ತು ಬೇರೆ ಸರ್ಚ್ ಇಂಜಿನ್ಸ್ಗಳಿದ್ದಾವೆ. ಬಟ್ ಯೂಶ್ವಲಾಗಿ ಪ್ರಿಫರ್ ಮಾಡ್ಕೊಳ್ಳೋಂಥದ್ದೇ ಗೂಗಲು. ಎಷ್ಟು ಮಟ್ಟಿಗೆ ಅಂತಂದರೆ ಇಂಟರ್ನೆಟ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋದಕ್ಕೂ ಕೂಡ ಗೂಗಲೇ ಓಪನ್ ಮಾಡ್ತೀವಿ. google.com ಅಂತ ಹೊಡೆದ್ರೆ ಓಪನ್ ಆದರೆ ಇಂಟರ್ನೆಟ್ ವರ್ಕ್ ಆಗ್ತಿದೆ ಅಂತ, ಇಲ್ಲ ಅಂತಂದರೆ ಇಂಟರ್ನೆಟ್ ವರ್ಕ್
ಸಾಕಾಗ್ತಿಲ್ಲ ಅಂತ. ಸೊ ಆ ಲೆವೆಲಲ್ಲಿ ಅವ್ರದ್ದು ಮೋನೋಪೊಲಿ ಸೆಟ್ ಆಗೋಗ್ಬಿಟ್ಟಿದೆ. ಬಟ್ ಇದೇನಾಗುತ್ತೆ, ಪ್ರಾಬ್ಲಮ್ ಆಗ್ತಿರುತ್ತೆ. ಯಾಕೆ ಅಂತಂದರೆ ಮೋನೋಪೊಲಿ ಬಂದಿರೋದ್ರಿಂದ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅದೇ ರೂಲ್ಸು ನಾವು ಫಾಲೋ ಮಾಡ್ಕೋಬೇಕಾಗತ್ತೆ. ಅವ್ರು ಯಾರಿಗಾದರೂ ನಮ್ಮ ಇನ್ಫಾರ್ಮೇಷನ್ಸ್ಗಳನ್ನ ಸೇಲ್ ಮಾಡ್ಕೊತಿರ್ಬೋದು. ಗೌರ್ಮೆಂಟಿನ ಹೋಲ್ಡು ಇದರಲ್ಲಿ ತುಂಬ ಕಮ್ಮಿ ಆಗಿರುತ್ತೆ. ಹಾಗಂತ ಈ ಇಂಟರ್ನೆಟ್ ಸರ್ವೀಸಸ್ಸು ಏನೇನು ಪ್ರೊವೈಡ್ ಮಾಡ್ತಾ ಇರ್ತವೆ ನಮಗೆ, ಅವೆಲ್ಲದೂ ಕೂಡ ನೆಗೆಟಿವ್ ಆಗಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ ಇಲ್ಲ, ನಮ್ಗೆ ಅದು ಎಲ್ಲದಿಂದನೂ ಕೂಡ ಎಷ್ಟು ಪಾಸಿಟಿವ್ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಎಕ್ಸಾಂಪಲು ನಾವು ಗೂಗಲಿಂದು ಮ್ಯಾಪ್ಸ್ ಯೂಸ್ ಮಾಡ್ಕೊತೀವಿ, ಗೂಗಲಿಂದು ಮ್ಯಾಪ್ಸ್ ಯೂಸ್ ಮಾಡ್ಕೊತೀವಿ. ಈ ಮ್ಯಾಪ್ಸ್ನ ಎಷ್ಟೊಂದು ಬೇರೆ ಕಂಪನೀಸ್ಗಳು ಯೂಸ್ ಮಾಡ್ಕೊತವೆ. ಎಕ್ಸಾಂಪಲು ಝೊಮ್ಯಾಟೊ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕಂಪನೀಸ್ಗಳು ಕೂಡ ಯೂಸ್ ಮಾಡ್ಕೊತಿರ್ತವೆ. ಅದ್ರ ಜೊತೆಗೆ ಗೂಗಲ್ ಅವ್ರದ್ದೇ ನಾವು ನ್ಯೂಸ್ ಫೀಡ್ಸ್ ಯೂಸ್ ಮಾಡ್ಕೊತೀವಿ ನ್ಯೂಸ್ಗೋಸ್ಕರ. ಅಂತಂದರೆ ನಾವು ಪರ್ಟಿಕ್ಯುಲರಾಗಿ ಒಂದು ನ್ಯೂಸ್ ಮೇಲೆ ರಿಲೈ ಮಾಡ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ಗೂಗಲಲ್ಲೇ ಹೋಗಿ ನ್ಯೂಸ್ ಅಂತ ಹೊಡೆದ್ಬಿಟ್ಮೇಲೆ ಅದೇ ನಮಗೆ ಬೇರೆ ಬೇರೆ ಫೀಲ್ಡಲ್ಲಿ ಏನೇನು ನ್ಯೂಸ್ ಇದ್ದಾವೆ ಅವನ್ನೆಲ್ಲ ತೋರಿಸ್ತಾ ಇರ್ತವೆ. ಆ ಥರ ಆಗಿರ್ಬೋದು. ಅಂತಂದರೆ ನೆಗೆಟಿವ್ ಇರೋವಂಥದ್ದು ಮೋನೋಪೊಲಿ ಅಷ್ಟೇ, ಬಟ್ ಇರೋವಂಥದ್ದು ಪಾಸಿಟಿವ್ ಇಂಪ್ಯಾಕ್ಟು ಕೂಡ ತುಂಬಾ ಜಾಸ್ತಿ ಇದೆ ಸೊಸೈಟಿಯಲ್ಲಿ. ಈಗ ನಾವು ನಮ್ಮ ಎಕ್ಸಾಮಿಗೆ ಅಪ್ಲೈ ಮಾಡಬೇಕಂದ್ರೂ ಕೂಡ ನಾವು ಗೂಗಲಲ್ಲಿ ಹೋಗ್ಬಿಟ್ಟೇ ಫಸ್ಟು ಅದರ ನೋಟ್ಸ್ ಗೀಟ್ಸ್ ಎಲ್ಲ ಕೂಡ ಹುಡುಕುವಂಥದ್ದು, ಗೂಗಲಲ್ಲೇ ಬೇರೆ ವೆಬ್ಸೈಟ್ನೂ ಕೂಡ ನಾವು ಹುಡುಕ್ತೀವಿ. ಈಗ ನಾವು ಕೆ ಪಿ ಎಸ್ ಸಿ ಟೈಮ್ಸು ಕೆ ಪಿ ಎಸ್ ಸಿ ಕನ್ನಡಿಗೆ ಹುಡುಕಬೇಕು ಅಂತಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅವರೆಲ್ಲರೂ ಗೂಗಲಲ್ಲೇ ಹೋಗ್ಬಿಟ್ಟು ಟೈಪ್ ಮಾಡ್ತಾರೆ, ಅದಾದಮೇಲೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಆ ಥರ ಬರುವಂಥದ್ದು. ಅಂತಂದರೆ ಪಾಸಿಟಿವ್ ಇಂಪ್ಯಾಕ್ಟು ಕೂಡ ತುಂಬಾ ಜಾಸ್ತಿ ಇದೆ ಇದರದ್ದು. ಈಗ ಪ್ರಾಬ್ಲಮ್ಸ್ ಏನಾದರೂ ಆದ್ರೂ ಕೂಡ ನಾವು ಗೂಗಲಲ್ಲೇ ಹುಡುಕ್ತಾ ಇರ್ತೀವಿ. ಸೊ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥದ್ದೊಂದು ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಬ್ಯಾಲೆನ್ಸ್ ಮಾಡಿಕೊಂಡ್ರೇ ನಾವು ನೀಟಾಗಿ ಪ್ರೊಸೀಡ್ ಮಾಡೋಕ್ಕೆ ಆಗುವಂಥದ್ದು. ಸೊ ಇವಾಗ ಇಷ್ಟೊಂದು ಚಾಲೆಂಜಸ್ಸು ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡ್ಕೊಂಡಿದ್ದೀವಿ, ಸೊಲ್ಯೂಷನ್ ಏನು ಪ್ರೊವೈಡ್ ಮಾಡ್ಕೋಬೋದು, ಸೊಲ್ಯೂಷನ್ ಏನು ಪ್ರೊವೈಡ್ ಮಾಡ್ಕೋಬೋದು ಅಂತಂದರೆ, ಈ ಮೋನೋಪೊಲಿಸ್ಟಿಕ್ ಫಿಲಾಸಫಿ ಏನಿದೆಯಲ್ಲ ಈ ಫರ್ಮ್ಸ್ಗಳದ್ದು, ಆ ಫರ್ಮ್ಸ್ಗಳದ್ದು ಮೋನೋಪೊಲಿಸ್ಟಿಕ್ ಫಿಲಾಸಫಿನ ನಾವು ಕಮ್ಮಿ ಮಾಡ್ಕೋಬೇಕು. ಯಾವ ಥರ ಕಮ್ಮಿ ಮಾಡ್ಕೋಬೇಕು ಅಂತಂದರೆ, ಗೌರ್ಮೆಂಟು ರೆಗ್ಯುಲೇಷನ್ಸ್ಗಳನ್ನ ತೊಗೊಂಬರಬೇಕು. ಆ ರೆಗ್ಯುಲೇಷನ್ಸ್ಗಳು ಯಾವ ಥರ ಇರಬೇಕು ಅಂತಂದರೆ, ಈ ಕಂಪನೀಸ್ಗಳು ಪ್ರೊವೈಡ್ ಮಾಡುವಂಥ ಪಾಸಿಟಿವ್ ಆಸ್ಪೆಕ್ಟು ಕೂಡ ಜನರಿಗೆ ಸಿಗ್ತಾ ಇರಬೇಕು, ಅದರ ಜೊತೆಗೆ ಯಾವುದೇ ಥರದ್ದು ನೆಗೆಟಿವ್ ಬಿಹೇವಿಯರ್ನ ಅವರು ಟಾಲರೇಟ್ ಮಾಡೋ ಥರದ್ದು ಇಟ್ಕೊಂಡಿರಬಾರ್ದು. ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಫಸ್ಟು ಸೊಲ್ಯೂಷನು. ಸೆಕೆಂಡ್ ಬಂದ್ಬಿಟ್ಟು, ದ ಸರ್ವೀಸಸ್ ಕೆನಾಟ್ ಬಿ ಬ್ಯಾಂಡ್. ಇವಾಗ ಈ ಥರ ಎಲ್ಲ ನಮ್ಮದು ಇನ್ಫಾರ್ಮೇಷನ್ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಬ್ಯಾನ್ ಮಾಡ್ಕೊಳೋಕ್ಕಾಗಲ್ಲ ಕಂಪ್ಲೀಟಾಗಿ. ಈಗ ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ಈಗ ವಾಟ್ಸ್ಆ್ಯಪ್ ತನ್ನ ಪ್ರೈವಸಿ ಪಾಲಿಸಿನ ಚೇಂಜ್ ಮಾಡ್ಕೊತಾ ಇದೆ ಅಂತ ಹೇಳಿ, ನಾವೆಲ್ಲ ವಾಟ್ಸ್ಆ್ಯಪಲ್ಲಿ ಪ್ರೈವಸಿ ಪಾಲಿಸಿ ಅಗ್ರಿಮೆಂಟ್ನ ಅಗ್ರಿ ಅಂತ ಕೊಟ್ಟಿದ್ದೀವಿ ಅಲ್ವಾ. ಸೊ ಆ ಥರ ಅಗ್ರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತಾ ಇದ್ದಾರೆ ಅಂತ ಇಡೀ ವರ್ಲ್ಡು ಬೇರೆ ಅಪ್ಲಿಕೇಶನ್ಗೆ ಶಿಫ್ಟ್ ಆಗಿಲ್ಲ. ಎಕ್ಸಾಂಪಲು ಸಿಗ್ನಲಿಗೆ, ಟೆಲಿಗ್ರಾಮ್ಗೆ, ಈ ಥರ ಅಪ್ಲಿಕೇಶನ್ಸ್ಗಳಿದ್ದಾವೆ, ಬಟ್ ಆ ಥರ ಅಪ್ಲಿಕೇಶನ್ಸ್ಗಳಿಗೆ ನಾವು ಶಿಫ್ಟ್ ಆಗಿಲ್ಲ. ಕಂಪ್ಲೀಟಾಗಿ ಇದನ್ನು ಬ್ಯಾನು ಕೂಡ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಎಷ್ಟೊಂದು ಬಿಸ್ನೆಸ್ಗಳು ಕೂಡ ವಾಟ್ಸಪ್ಪಿಂದನೇ ರನ್ ಆಗ್ತಿರುತ್ತೆ, ಅದಕ್ಕೆ ವಾಟ್ಸಪ್ ಬಿಸ್ನೆಸ್ ಅಂತಲೂ ಕೂಡ ಇದೆ. ಎಷ್ಟೊಂದು ಜನರು ಕಮ್ಯುನಿಕೇಟು ಕೂಡ ವಾಟ್ಸಪ್ ಬಿಸ್ನೆಸ್ಸಿಂದ ಮಾಡ್ಕೊತಾ ಇರ್ತಾರೆ. ಈಗ ಎಷ್ಟೊಂದು ನಮ್ಮ ಸಿಟಿಸನ್ಸ್ ಯಾರ್ಯಾರಿರ್ತಾರೆ ಅವರೆಲ್ಲ ಬೇರೆ ದೇಶಕ್ಕೆ ಏನು ಹೋಗಿರ್ತಾರೆ. ಮುಂಚೆ ಬಂದ್ಬಿಟ್ಟು ವಾಟ್ಸಪ್ಪು ಅಥವಾ ಆನ್ಲೈನು ಸರ್ವಿಸಸ್ ಇಲ್ಲದೇ ಇರಬೇಕಾರೆ ಅವ್ರು ಕಾಲ್ ಮಾಡ್ಕೊಳ್ಳೋಕ್ಕೆ ಎಷ್ಟೊತ್ತು ಕಾಸ್ಟ್ಲಿ ಆಗೋದು ಅವ್ರ ಕಾಲು. ಬಟ್ ಇವಾಗ ವಾಟ್ಸಪ್ ಎಲ್ಲ ಇರೋದ್ರಿಂದ ಅವರು ಇಂಟರ್ನೆಟ್ ಯೂಸ್ ಮಾಡ್ಕೊತಾರೆ, ಇಲ್ಲೂ ಕೂಡ ಇಂಟರ್ನೆಟ್ ಯೂಸ್ ಮಾಡ್ಕೊತಾರೆ, ಈಸಿಯಾಗಿ ಕಮ್ಯುನಿಕೇಷನ್ ಕೂಡ ಮಾಡ್ಕೊತಾ ಇರ್ಬೋದು. ಸೊ ಏನಾಗುತ್ತೆ ಅಂತಂದರೆ, ಇವ್ರು ಮಾಡ್ಕೊಂಡಿರೋಂಥ ನೆಟ್ವರ್ಕ್ ಎಫೆಕ್ಟು ತುಂಬಾ ಜಾಸ್ತಿ ಇದೆ. ಸೊ ಬ್ಯಾನ್ ಮಾಡುವಂಥದ್ದು ಸೊಲ್ಯೂಷನ್ ಅಲ್ಲ, ಬೇರೆ ಥರ ಆಪ್ಷನ್ನ ನಾವು ತೊಗೊಂಡು ಬರಬೇಕು. ಅದರಲ್ಲಿ ಒಂದು ಸೊಲ್ಯೂಷನ್ ಏನು ಅಂತಂದರೆ, ಗೌರ್ಮೆಂಟು ಸಬ್ಸಿಡೈಸ್ ಮಾಡ್ಬೋದು ಇವಕ್ಕೆ, ನಾನ್ ಎಕ್ಸ್ಕ್ಲೂಡೇಬಲ್ ಗೂಡ್ಸಿಗೆ. ಯಾವ ಥರ? ಯಾಕೆ ಅಂತಂದರೆ, ಇವರು ಇನ್ಫಾರ್ಮೇಷನ್ ಯಾಕೆ ಸೇಲ್ ಮಾಡ್ತಾರೆ, ಯಾಕೆಂತಂದರೆ ಇವ್ರ ಕಂಪನಿ ರನ್ ಆಗಬೇಕಲ್ವಾ. ಸೊ ಅವ್ರಿಗೆ ರೆವೆನ್ಯೂ ಬರಬೇಕು, ಅದಕ್ಕೋಸ್ಕರ ಅವರು ಇನ್ಫಾರ್ಮೇಷನ್ನ ಸೇಲ್ ಮಾಡ್ಕೊತಾ ಇರ್ತಾರೆ. ಬಟ್ ಅದೇ ಅವ್ರು ಇನ್ಫಾರ್ಮೇಷನ್ ಸೇಲ್ ಮಾಡ್ಕೊಳ್ಳಿಲ್ದಂಗೆ ಗೌರ್ಮೆಂಟೇ ಆ ಕಂಪನೀಸ್ಗಳಿಗೆ ಹೇಳ್ಬೋದು, ಸರಿ ನೀವು ಇನ್ಫಾರ್ಮೇಷನ್ ಸೇಲ್ ಮಾಡ್ಕೊಳ್ಳಿಲ್ದಂಗಿರಿ, ನಾವು ನಿಮಗೆ ನಿಮ್ದು ಏನು ಅಮೌಂಟ್ ಇರುತ್ತೆ ಅದನ್ನು ಪ್ರೊವೈಡ್ ಮಾಡ್ತೀವಿ ಅಂತ. ಬಟ್ ಆ ಥರ ಅಕಸ್ಮಾತ್ ಎಲ್ಲ ಗೌರ್ಮೆಂಟ್ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಎಷ್ಟಾಗುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದು. ಬಟ್ ಅದು ಒಂದು ಸೊಲ್ಯೂಷನು, ಸಬ್ಸಿಡೈಸ್ ಮಾಡ್ಕೊಳ್ಳೋಂಥದ್ದೊಂದು ಸೊಲ್ಯೂಷನ್ ಆಗಿರುತ್ತೆ. ರೀಸೆಂಟಾಗಿ ಆಗಿರುವಂಥ ಇನ್ಸಿಡೆಂಟು ಕೂಡ ನಾವು ನೋಡ್ಕೋಬೋದು. ಆಸ್ಟ್ರೇಲಿಯನ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ, ಮೀಡಿಯಾ ಲೆಜಿಸ್ಲೇಷನ್ ಅಂತ ಹೇಳ್ಬಿಟ್ಟು ತೊಗೊಂಬರ್ತಾ ಇತ್ತು. ಇದರ ಪ್ರಕಾರ ಏನು ಅಂತಂದರೆ, ಈಗ ಗೂಗಲು ಮತ್ತು ಫೇಸ್ಬುಕ್ಕು ಇವೆಲ್ಲದೂ ಕೂಡ ಏನು ನ್ಯೂಸ್ನ ಯೂಸ್ ಮಾಡ್ಕೊತಾ ಇರ್ತಾವಲ್ಲ, ಆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇವರು ಅಮೌಂಟ್ ಪೇ ಮಾಡಬೇಕು ಅಂತ. ಈಗ ಎಕ್ಸಾಂಪಲ್, ನೀವು ನ್ಯೂಸ್ನ ಹುಡುಕಿದ ತಕ್ಷಣ, ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ರಿಪಬ್ಲಿಕ್ ಡೇ ಪರೇಡ್ ಅಂತ ಹುಡುಕ್ತೀರಾ ಅಂತ ಅನ್ಕೊಳ್ಳೋಣ. ಸೊ ರಿಪಬ್ಲಿಕ್ ಡೇ ಪರೇಡ್ ಅಂತ ಹುಡುಕಿರ್ತೀರಾ ನೀವು. ಸೊ ಆ ನ್ಯೂಸ್ನ ನೀವು ಗೂಗಲಲ್ಲಿ ಹುಡುಕಿದ ಮೇಲೆ ಅದರಲ್ಲಿ ಬೇರೆ ಬೇರೆ ನೆಟ್ವರ್ಕಲ್ಲಿ ತೋರಿಸ್ತಾ ಇರುತ್ತೆ. ಎಕ್ಸಾಂಪಲ್ NDTV ತೋರಿಸ್ಬೋದು, ಅದಾದಮೇಲೆ ರಿಪಬ್ಲಿಕ್ಕಲ್ಲಿ ತೋರಿಸ್ಬೋದು, ಇದೇ ಥರ ಬೇರೆ ಬೇರೆ ವೆಬ್ಸೈಟಲ್ಲಿ ತೋರಿಸ್ಬೋದು. ಸೊ ಈಗ ಜನರು NDTV ಮೇಲೆ ಕ್ಲಿಕ್ ಮಾಡಿದ್ರೆ ಇವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಓದ್ತಾ ಇರ್ತಾರೆ. ಸೊ ನ್ಯೂಸ್ ಆ್ಯಕ್ಚುಲಾಗಿ ಯಾರು ಪ್ರೊವೈಡ್ ಮಾಡಿದ್ದು? NDTV ಪ್ರೊವೈಡ್ ಮಾಡಿದ್ದು. ಬಟ್ ಯಾರ ಮೂಲಕ ಅಂತಂದರೆ ಗೂಗಲ್ ಮೂಲಕ. ಇದರಿಂದ ಏನಾಯಿತು ಅಂತಂದರೆ, ಗೂಗಲು NDTV ಯೂಸ್ ಮಾಡ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫೇರ್ ಪೇಮೆಂಟ್ ಒಂದು ನೆಗೋಷಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು.
ಅದಕ್ಕೋಸ್ಕರ ಕೆಲವೊಂದು ಕಡೆ ನಾವು ನೋಡೋಕ್ಕೂ ಸಿಕ್ಕಿದೆ ನಮಗೆ ಇವರೆಲ್ಲ ಆ ದೇಶನೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಒಂದು ಲೆವೆಲಲ್ಲಿ ಆ ಥರ ಹೇಳೋ ಥರನೂ ಕೂಡ ಆಗಿದೆ ಅಂತ. ಅಂತಂದರೆ ಇಂಟರ್ನೆಟ್ ಸರ್ವೀಸಸ್ಸು ಇವಾಗ ಎಷ್ಟು ಚಾಲೆಂಜು ಫೇಸ್ ಮಾಡ್ಕೊತಾ ಇದೆ ಅಂತಂದರೆ ಅವರು ಅದನ್ನು ಪೇ ಮಾಡ್ಕೊಳ್ಳೋಕ್ಕೂ ಕೂಡ ಒಪ್ತಾ ಇಲ್ಲ. ಸೊ ಇವಾಗ ಒಂದು ದೇಶ ರೆಗ್ಯುಲೇಟ್ ಮಾಡ್ತಿದೆ ಅಂತ ಹೇಳಿದ ತಕ್ಷಣವೇ ಅದಕ್ಕೆ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ದೇಶನೂ ಕೂಡ ರೆಗ್ಯುಲೇಟ್ ಮಾಡೋಕ್ಕೆ ಹೇಳಿದರೆ ಅಕಸ್ಮಾತ್ ಆ ಸರ್ವೀಸಸ್ಸೇ ಎಂಡ್ ಮಾಡೋ ಥರ ಮಾಡ್ಕೊಂಡಿರ್ಬೋದು, ಇಲ್ಲಾಂತಂದರೆ ಜನರಿಗೆ ಒಂಥರ ಮಿಸ್ಲೀಡ್ ಮಾಡ್ಕೊಳ್ಳೋ ಥರ ಪ್ರಾವಿಷನ್ ಕೂಡ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಬಟ್ ಒಂದು ಸೊಲ್ಯೂಷನ್ ಏನು ಇಂಪಾರ್ಟೆಂಟಾಗಿ ಮಾಡ್ಕೊಂಡಿರ್ಬೋದು ಅಂತಂದರೆ ಪಬ್ಲಿಕ್ ವಾಯ್ಸ್, ಅಂತಂದರೆ ಈಗ ನಾವು ನೀವೆಲ್ಲ ಇದೀವಲ್ಲ ನಮ್ಮ ವಾಯ್ಸ್ನ. ಇದಕ್ಕೆ ಒಂದು ತುಂಬ ಒಳ್ಳೆಯ ಎಕ್ಸಾಂಪಲ್ ಏನು ಅಂತಂದರೆ ಮೊನ್ನೆ ಏನು ವಾಟ್ಸ್ಯಾಪಿಂದು ನಮಗೆ ಪ್ರೈವಸಿ ಪಾಲಿಸಿನ ತೊಗೊಂಬಂದಿದ್ರಲ್ಲ, ಅದಕ್ಕೆ ತುಂಬಾ ಜಾಸ್ತಿ ನಾವು ಅಪೋಸಿಷನ್ ಕೇಳಿದ್ದೀವಿ. ಎಲ್ಲ ಕಡೆಯೂ ಅಪೋಸಿಷನ್ ಕೇಳಿದ್ದೀವಿ, ನ್ಯೂಸಲ್ಲೂ ಕೂಡ ಅಪೋಸಿಷನ್ ಕೇಳಿದ್ದೀವಿ, ಅದ್ರ ಜೊತೆಗೆ ನಾವು ಮೇಮ್ ಪೇಜಸ್ಸಲ್ಲೂ ಕೂಡ ಅಪೋಸಿಷನ್ಗಳನ್ನ ಕೇಳಿದ್ದೀವಿ. ಯಾಕಂತಂದರೆ ಅವು ತುಂಬ ಜಾಸ್ತಿ ಪಬ್ಲಿಷ್ ಆಗ್ತಾ ಇರ್ತಾವಲ್ವ, ಅದರಿಂದನೇ ತುಂಬ ಜಾಸ್ತಿ ಜನರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ. ಬಟ್ ಈ ಅಪೋಸಿಷನ್ ಕೇಳಿರುವಂಥದ್ದು ಅಫೆಕ್ಟ್ ಆಗಿಬಿಟ್ಟು ಇದು ವಾಟ್ಸ್ಯಾಪು ಅವರು ಸ್ಟೇಟಸ್ಸು ಕೂಡ ಹಾಕ್ಕೊಂಡಿದ್ರು. ನೀವು ನಿಮ್ಮ ವಾಟ್ಸಪ್ಪಲ್ಲಿ ಓಪನ್ ಮಾಡಿದಾಗ ವಾಟ್ಸಪ್ ಸ್ಟೇಟಸ್ಸು ಕೂಡ ಬಂದಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅವರು ಹೇಳಿದರು ನಾವು ಯಾವುದೇ ಥರದ್ದು ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಲ್ಲ ಅಂತ. ಸೊ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ವಾಟ್ಸಪ್ಪು ತನ್ನ ಪ್ರೈವಸಿ ಪಾಲಿಸಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿತ್ತು. ಇದ್ರ ಪ್ರಕಾರ ಏನು ಅಂತಂದರೆ ಫೇಸ್ಬುಕ್ ಅವ್ರದ್ದೇ ವಾಟ್ಸಪ್ ಇದೆ ಅಲ್ವಾ, ವಾಟ್ಸಪ್ನ ಫೇಸ್ಬುಕ್ ಅವ್ರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇವ್ರೇನು ಹೇಳ್ತಾ ಇದ್ರು ಅಂತಂದರೆ ವಾಟ್ಸಪ್ಪಲ್ಲಿ ಇರುವಂಥ ಕಾಂಟ್ಯಾಕ್ಟ್ಸ್ನ ನಾವು ಫೇಸ್ಬುಕ್ ಜೊತೆನೂ ಕೂಡ ಶೇರ್ ಮಾಡ್ಕೊತೀವಿ ಅಂತ. ಸೊ ಅದು ಪ್ರೈವಸಿ ಪಾಲಿಸಿ ಆಗಿತ್ತು. ಸೊ ಅದನ್ನು ನಾವು ಅಪೋಸ್ ಮಾಡ್ಕೊಂಡಿದ್ವಿ, ಎಲ್ಲರೂ ಕೂಡ ಅಪೋಸ್ ಮಾಡ್ಕೊಂಡಿದ್ವಿ. ಸೊ ಅದು ಅವರು ಆ ಥರ ಏನು ಶೇರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಫ್ಯೂಚರಲ್ಲಿ ಅವ್ರು ಶೇರ್ ಮಾಡ್ಕೋತಾರೋ ಮಾಡ್ಕೊಳ್ಳಲ್ವೋ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ. ಯಾಕಂತಂದರೆ ಅವ್ರದ್ದೇ ಮೋನೋಪೊಲಿ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವ. ಇದೇ ಥರದ್ದೊಂದು ಯಾವಾಗಾಗಿತ್ತು ಅಂತಂದರೆ 2015 ನೆಟ್ ನ್ಯೂಟ್ರಾಲಿಟಿ ರಿಲೇಟೆಡ್ ಆಗಿತ್ತು. ನೆಟ್ ನ್ಯೂಟ್ರಾಲಿಟಿ ಅಂತಂದರೆ ಏನಾಗಿತ್ತು, ಈಗ ಎಕ್ಸಾಂಪಲು ಗೂಗಲ್ ಅವರಿಗೆ ಅಮೆಝಾನ್ ಅವರು ಪೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಫ್ಲಿಪ್ಕಾರ್ಟ್ ಅವರು ಪೇ ಮಾಡಿಲ್ಲ ಅಂತ. ಸೊ ಇವಾಗ ನೀವೇನೋ ಒಂದು ಹುಡುಕ್ತೀರ, ಒಂದು ಮೊಬೈಲ್ ಫೋನ್ನ ಹುಡುಕ್ತೀರ, ಮೊಬೈಲ್ ಫೋನ್ ಅಂತ ಹೇಳ್ಬಿಟ್ಟು ಹುಡುಕಿದ ಮೇಲೆ ಅದೇನಾಗುತ್ತೆ, ನೀವು ಅಮೆಝಾನು ಓಪನ್ ಮಾಡ್ತೀರ, ಫ್ಲಿಪ್ಕಾರ್ಟು ಕೂಡ ಓಪನ್ ಮಾಡ್ತೀರ. ಬಟ್ ಫ್ಲಿಪ್ಕಾರ್ಟ್ ಓಪನ್ ಆದಾಗ ನಿಮಗೆ ಲೋಡ್ ಆಗ್ತಾನೇ ಇರುತ್ತೆ, ಹಿಂಗೆ ತಿರುಗ್ತಾನೇ ಇರುತ್ತೆ. ಬಟ್ ಅಮೆಝಾನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಬೇಗ ಬೇಗ ಓಪನ್ ಆಗ್ತಿರುತ್ತೆ. ಇದರಿಂದ ಏನಾಯಿತು, ಇದರಿಂದ ನೀವು ಅಮೆಝಾನಿಂದನೇ ಪರ್ಚೇಸ್ ಮಾಡ್ತೀರಾ ಅಂತ ಆಯಿತು. ಯಾಕಂತಂದರೆ ನಿಮಗೆ ಲೇಟ್ ಆಗ್ತಿದೆ, ಫ್ಲಿಪ್ಕಾರ್ಟಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಈ ಥರದ್ದು ನಮಗೆ ಏನು ಪಾಲಿಸೀಸ್ ಮಾಡ್ಕೊತಾ ಇರ್ತಾರೆ ಅದನ್ನು ನೆಟ್ ನ್ಯೂಟ್ರಾಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಬರೀ ಅಮೆಝಾನ್ ಕಡೆಯೇ ಬಯಸ್ ಆಗಿದ್ದಾರೆ, ಫ್ಲಿಪ್ಕಾರ್ಟ್ ಕಡೆಗೆ ಇಲ್ಲ. ಸೊ ಇದು ನೆಟ್ಟು ನಮಗೆ ನ್ಯೂಟ್ರಲ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ಆಗ್ತಾ ಇರುತ್ತೆ. ಸೊ ಇದಕ್ಕೆ ಅಗೇನ್ಸ್ಟಾಗೂ ಕೂಡ ನಾವು ಇದು ಫೈಟ್ ಮಾಡಿದಾಗ ಅದಕ್ಕೆ ಅಗೇನ್ಸ್ಟಾಗೂ ಕೂಡ ನಮಗೆ ರೂಲಿಂಗು ಕೂಡ ಎಲ್ಲ ಬಂದಿತ್ತು. ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ ಗೌರ್ಮೆಂಟು ಕೂಡ ಸ್ಟೆಪ್ಸ್ ತೊಗೋಬೇಕು, ಗೌರ್ಮೆಂಟು ಕೂಡ ಇದರ ಅಗೇನ್ಸ್ಟು ರೆಗ್ಯುಲೇಟ್ ಮಾಡಬೇಕು ಇಂಟರ್ನೆಟ್ ಫರ್ಮ್ಸ್ನ, ಒಳ್ಳೆ ಬ್ಯಾಲೆನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಜನರು ಕೂಡ ತಾವು ಸ್ವಲ್ಪ ಕ್ಯೂರಿಯಸ್ ಆಗಿರಬೇಕು, ಜನರು ಕೂಡ ಏನು ಮಾಡ್ಕೊತಾ ಇರಬೇಕು ಅಂತಂದರೆ ಈ ಥರ ಏನೇನು ಅಪ್ಡೇಟ್ಸ್ ಬರ್ತಾ ಇದ್ದಾವೆ, ಅದು ಅವ್ರ ಲೈಫ್ನ ಯಾವ ಥರ ಅಫೆಕ್ಟ್ ಮಾಡ್ಕೊತಾ ಇದ್ದಾವೆ ಅದನ್ನು ಕೂಡ ತಿಳ್ಕೊಂಡಿರಬೇಕು. ಅದರ ಜೊತೆಗೆ ಈ ಕಂಪನೀಸ್ಗಳೇ ಎಥಿಕಲ್ ಬಿಹೇವಿಯರ್ನ ಫಾಲೋ ಮಾಡ್ಕೋಬೇಕು, ಅವ್ರ ಪಾಡಿಗೆ ಅವರೇ ನೀಟಾಗಿ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನೆಲ್ಲ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ನ ತೊಗೊಂಡು ಬಂದಿರಬೇಕು ನಮ್ಮ ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಡ್ ಮಾಡ್ಕೊಂಡಿರ್ಬೋದು. ಇಲ್ಲಿವರೆಗೂ ನೋಡ್ಕೊಂಡಿದ್ದಾರೆ ಅಂತಂದರೆ #ಟ್ಯಾಗ್ ಇಂಟರ್ನೆಟ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ದಿರಿ ಅಂತಂದರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ಅಂತ. ಇವುಗಳ PDF ಇಂಗ್ಲೀಷು ಕನ್ನಡದಲ್ಲಿ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.